ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಕೃಷಿ ಇಲಾಖೆಯ ಕಚೇರಿ ಆವರಣದಲ್ಲಿ ಕೃಷಿ ಇಲಾಖೆ ಹಾಗೂ ರೈತರಿಂದ ವಿಶ್ವ ರೈತರ ದಿನಾಚರಣೆಯನ್ನು ಆಚರಿಸಲಾಯಿತು. ಕೃಷಿ ಸಮಾಜದ ಪ್ರಧಾನ ಕಾರ್ಯದರ್ಶಿ ಎಂ ಬಸವರಾಜ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಕೃಷಿ ಮಾಡುವವರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಿದೆ ಅಂತ ಆತಂಕ ವ್ಯಕ್ತಪಡಿಸಿದರು. ರೈತ ಮುಖಂಡ ಕೆಕೆ ಹಟ್ಟಿ ದೇವರಮನಿ ಮಹೇಶ, ಕಾಯಕಲ್ಪ ರೈತ ಉತ್ಪಾದಕರ ಸಂಘದ ಸಿಇಒ ನಾಗರಾಜ್ ಮಾತನಾಡಿದ್ರು. ಕೃಷಿ ಇಲಾಖೆಯು ಸಹಾಯಕ ನಿರ್ದೇಶಕರಾದ ಸುನೀಲ್ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಅಧಿಕಾರಿ ಶ್ರವಣ್ ಕುಮಾರ್ ನಿರೂಪಿಸಿದ್ರು. ನೀಲಾ ನಾಯಕ್ ಸ್ವಾಗತಿಸಿದ್ರು. ಕೃಷಿ ಕ್ಷೇತ್ರದಲ್ಲಿ ವಿವಿಧ ರೀತಿಯ ಗಣನೀಯ ಸಾಧನೆಗೈದ ರೈತರನ್ನು ಗುರುತಿಸಿ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಹಿರಿಯ ವಕೀಲರು ಹಾಗೂ ನೋಟರಿ ಸಿದ್ದಪ್ಪ, ಪ್ರಗತಿಪರ ರೈತರಾದ ಬಣವಿಕಲ್ಲು ಎರ್ರಿಸ್ವಾಮಿ, ಶಾಂತನಹಳ್ಳಿ ಎಂಜಿ ಸಿದ್ದನಗೌಡ ಬೊಮ್ಮಯ್ಯ, ಹನುಮಂತಪ್ಪ ನಾಗರಾಜ್, ಬಸವರಾಜಪ್ಪ ಬರ್ಮಪ್ಪ, ಒಂಟಿ ಪಾಲಪ್ಪ, ಗುರುಬಸವರಾಜ ಹೆಗ್ಗಪ್ಪ, ರೈತ ಮುಖಂಡ ಜಂಗಮ ಸೋವೇನಹಳ್ಳಿ, ನಂದಿ ಜಂಬಣ್ಣ, ರೈತ ಮಹಿಳೆಯರಾದ ಹೊಸಹಳ್ಳಿ ನೇತ್ರಾವತಿ, ಪೂಜಾರಹಳ್ಳಿ ಈಶ್ವರಮ್ಮ ಸೇರಿದಂತೆ ಅನೇಕ ರೈತ ಮುಖಂಡರು ಪಟ್ಟಣ ಸೇರಿದಂತೆ ವಿವಿಧೆಡೆಗಳಿಂದ ಆಗಮಿಸಿದ್ದು ರೈತರು ಕೃಷಿ ಇಲಾಖಾ ಸಿಬ್ಬಂದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ವಿಜಿ ವೃಷಭೇಂದ್ರ, ಎನ್ಕೆಎಸ್ ಟಿವಿ 4, ಕೂಡ್ಲಿಗಿ. ಅದೇ ರೀತಿಯಾಗಿ ನಾವು ಸಾವಯವ ಕೃಷಿ ಮಾಡಿದಂತ ಒಳ್ಳೆ ಚೆನ್ನಾಗಿ ನಾವು ಒಂದು ದುಡಿಮೆ ಮತ್ತು ನಮ್ಮ ಒಂದು ಒಳ್ಳೆಯ ಆರೋಗ್ಯ ಮತ್ತು ಎಲ್ಲ ರೀತಿಯಿಂದ ಚೆನ್ನಾಗಿ ನಾವು ಒಂದು ಜೀವನ ಮಾಡಬೇಕಿದೆ. ಅದೇ ಕಂಪನಿಗಳು ಬಂದು ನಿಮಗೆ ಇಲ್ಲ ಸಲ್ಲಂತ ಹೇಳಿ ಗೊಬ್ಬರ ಬೀಜ ಔಷಧ ಅಂತ ಹೇಳಿ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಮಣ್ಣಿಗೆ ಸುರಿದು ಇವತ್ತು ನಾವು ಜೀವನ ಮಾಡೋದಲ್ಲ, ಅಲ್ಲಿ ಇರ್ತಕ್ಕಂತ ರೋಗಗಳಿಗೆ ಉಲ್ಬಣಗೊಂಡು ನಾವು ಆಸ್ಪತ್ರೆಗೆ ಹೋಗುವಂತಹ ಪರಿಸ್ಥಿತಿಯಲ್ಲಿ ಬಂದು ನಮ್ಮ ಮುಂದೆ ನಿರ್ಮಾಣ ಮಾಡಿ. ನೀರು ಪಟ್ಟಿದೆ, ಗಾಳಿ ಪಟ್ಟಿದೆ, ಬೆಳಕು ಪಟ್ಟಿದೆ,